ಅಕ್ಕ ಈಗ ನಾವು ಗುರುಕುಲಗಳ ಬಗ್ಗೆ ಮಾತನಾಡೋದಾದ್ರೆ ಈಗ ಒಂದು 100 ವರ್ಷಗಳ ಹಿಂದೆ ನೋಡೋದಾದ್ರೆ 3 ಲಕ್ಷಕ್ಕೂ ಅಧಿಕ ಗುರುಕುಲಗಳು ಇದ್ವು ಅಂದ್ರೆ ಹಳ್ಳಿ ಹಳ್ಳಿಗೂ ಕೂಡ ಗುರುಕುಲಗಳು ಇದ್ವು ಆದ್ರೆ ಇವಾಗ ಇಲ್ಲ ಏನಾಯ್ತು ದೊಡ್ಡ ಕಥೆನೇ ಅದು ಆಕ್ಚುಲಿ ಏನಂದ್ರೆ ನಮ್ಮಲ್ಲಿ ಹಳ್ಳಿಗೊಂದಾದ್ರೂ ಪಾಠಶಾಲೆ ಅಂತ ಅಥವಾ ಒಂದಷ್ಟು ಹಳ್ಳಿಗಳಿಗೆ ಸೇರಿ ಕ್ಲಸ್ಟರ್ ಆಫ್ ವಿಲೇಜಸ್ ಅದಕ್ಕೊಂದು ಪಾಠಶಾಲೆ ಪಾಠಶಾಲೆ ಅಂತಂದ್ರೆ ಲೋಕಲ್ ಸ್ಕೂಲ್ ತರ ಪ್ರಾಥಮಿಕವಾದ ಶಿಕ್ಷಣ ಮಕ್ಕಳಿಗೆ ಒಂದು ಸ್ವಲ್ಪ ಮಗ್ಗಿ ಒಂದು ಸ್ವಲ್ಪ ಗಣಿತ ಒಂದು ಸ್ವಲ್ಪ ದೇಶ ಭಾಷೆ ವ್ಯಾಕರಣ ಆಮೇಲೆ ಕಾವ್ಯಗಳು ಹಾಡು ಇತಿಹಾಸ ಸ್ಥಳೀಯ ಇತಿಹಾಸ ಅಲ್ಲಿನ ರಾಜ ಪರಂಪರೆಯ ಬಗ್ಗೆ ವೀರ ನರನಾರಿಯರ ಬಗ್ಗೆ ಹೀಗೆ ಸ್ವಲ್ಪ ಸಂಗೀತ ಹಾಡು ಸಾಂಪ್ರದಾಯಿಕವಾದ ಶಿಷ್ಟಾಚಾರಗಳು ಅಲ್ಲಿನ ಶಿಷ್ಟಾಚಾರಗಳು ಹೀಗೆ ಇದನ್ನೆಲ್ಲ ಒಂದು ಕಲಿಸುವಂಥ ಜಾಗ ಸ್ಥಳೀಯ ಮಕ್ಕಳು ಬಾಲಕ ಬಾಲಕಿಯರಲ್ಲಿ ಹೋಗ್ತಾಯಿದ್ರು ಕಲಿತಾಯಿದ್ರು ಮನೆಗೆ ಹೋಗ್ತಾಯಿದ್ರು ಇದಾದಮೇಲೆ ಫರ್ದರ್ ಹೈಯರ್ ಸ್ಟಡೀಸ್ಗೆ ಘಟಿಕಾಸ್ಥಾನಗಳು ಅಥವಾ ಅದನ್ನು ಗುರುಕುಲ ಅಂತಲೂ ಕರೆಯೋರು ಘಟಿಕಾಸ್ಥಾನ ನಂತರ ಕಾಲೇಜ್ ಥರ ಮಲ್ಟಿಪಲ್ ಡಿಸಿಪ್ಲಿನ್ಸ್ ಬೇಕಾದಷ್ಟು ವಿದ್ಯೆಗಳನ್ನು ಅಲ್ಲಿ ವೇದಾಧ್ಯಯನವು ವೇದಾಂಗಗಳ ಶಿಕ್ಷಾ ವ್ಯಾಕರಣ ಜ್ಯೋತಿಷ ನಿರುಕ್ತ ಕಲ್ಪ ಛಂದಸ್ ಅವುಗಳ ಅಧ್ಯಯನ ಅಥವಾ ಗಣಿತದ ಅಧ್ಯಯನ ಹಾಗೆ ಕರ್ಣೀಕರ್ ಪಾಠಶಾಲೆ ಅಂತ ಅದು ಖಂಡಿಕೆಗಳು ಅಂದರೆ ಎಕ್ಸ್ಕ್ಲೂಸಿವ್ ಒಂದೇ ವಿದ್ಯೆಯನ್ನು ತುಂಬ ವಿಶೇಷವಾಗಿ ಸ್ಪೆಷಲೈಸ್ಡಾಗಿ ಕಲಿಸುವಂಥ ಖಂಡಿಕೆಗಳು ನೃತ್ಯ ಖಂಡಿಕೆ ಋಗ್ವೇದ ಖಂಡಿಕೆ ನಮ್ಮ ಶಾಂತಲಾ ರಾಣಿ ನೃತ್ಯ ಖಂಡಿಕೆಗಳನ್ನು ಸ್ಥಾಪಿಸಿದ್ಲು ಎಲ್ಲ ಕಡೆ ಅಂತ ಎಲ್ಲ ಹೇಳ್ತಾರೆ ಎಲ್ಲ ಇರುತ್ತೆ ಎಲ್ಲ ನನಗೆ ಬಾಯಲಿಲ್ಲ ಸ್ಟ್ಯಾಟಿಸ್ಟಿಕ್ಸು ಆಮೇಲೆ ಋಗ್ವೇದ ಖಂಡಿಕ ಹಾಗೆ ಕರ್ಣೀಕರ್ ಪಾಠಶಾಲೆ ಅಂತ ಇಲ್ಲಿ ನಮ್ಮ ಬೆಂಗಳೂರು ಮಧ್ಯ ಒಂದಿದೆ ನೋಡಿ ಬಸವನಗುಡಿಯಲ್ಲಿ ಆ ಹೆಸರು ಮಾತ್ರ ಉಳ್ಕೊಂಡಿದೆ ಕರ್ಣೀಕರ್ ವೃತ್ತಿ ಅಂದರೆ ಅಕೌಂಟೆನ್ಸಿ ಸೊ ಅಲ್ಲಿ ಬರೀ ಅಕೌಂಟ್ಸ್ಗೆ ಸಂಬಂಧಪಟ್ಟಂಥ ಸ್ಪೆಷಲೈಸ್ಡ್ ಇದು ಕೊಡ್ತಾ ಇದ್ರು ಒಂದು ಕಾಲದಲ್ಲಿ ಅಂತ ಗೊತ್ತಾಗುತ್ತೆ ಹೆಸರಿಂದ ಗೊತ್ತಾಗುತ್ತೆ ಅಗ್ರಹಾರಗಳು ಅಂದರೆ ಬರೀ ವೇದ ವಿದ್ಯೆ ಘಟಿಕಾಸ್ಥಾನ ಅಂದರೆ ನಾನಾ ವಿದ್ಯೆಗಳು ಏನೇನು ಕಲಿಸ್ತಾ ಇದ್ರು ತರ್ಕ ವ್ಯಾಕರಣ ಜ್ಯೋತಿಷ ಗಣಿತ ಕರ್ಣೀಕ ಎಲ್ಲನೂ ಕಲಿಸ್ತಾ ಇದ್ರು ಅಂತ ಗೊತ್ತಾಗುತ್ತೆ ಎಷ್ಟು ಫಂಡಿಂಗೋ ಎಷ್ಟು ಅನುಕೂಲವೋ ಅದ್ರ ಪ್ರಕಾರ ಅದರ ಇನ್ಫ್ರಾಸ್ಟ್ರಕ್ಚರು ಸೈಜು ಎಲ್ಲ ಇರ್ತಾ ಇತ್ತು ಅಂತ ಇದು ಆಲ್ಮೋಸ್ಟ್ ಭಾರತಾದ್ಯಂತ ಥಾಮಸ್ ಮುನ್ರೋ ಅನ್ಸುತ್ತೆ ಒಬ್ಬ ಬ್ರಿಟಿಷ್ ಅವನೇ ಸುಮಾರು ಒಂದು ಸಮೀಕ್ಷೆ ಮಾಡಿದ್ದಾನೆ ಅವನ ಪ್ರಕಾರ ಬರೀ ಬಿಹಾರ್ ಆ್ಯಂಡ್ ಬೆಂಗಾಲ್ ಆ ಪ್ರಾಂತದಲ್ಲೇ 1.25 ಲಕ್ಷದಷ್ಟು ಪಾಠಶಾಲೆಗಳು ಮತ್ತು ಈಸ್ಟ್ ಕೋಸ್ಟಲ್ಲಿ ಅದು ಹೇಳಲ್ಲ ಅದು ಎಷ್ಟೋ ಲಕ್ಷಕ್ಕೆ ಹೋಗುತ್ತೆ ಧರ್ಮಪಾಲ್ ಅಂತ ಅವರು ದ ಬ್ಯೂಟಿಫುಲ್ ಟ್ರೀ ಅಂತ ಅದ್ಭುತವಾದ ಒಂದು ಪುಸ್ತಕ ಬರೆದಿದ್ದಾರೆ ಎಲ್ಲರೂ ಓದಬೇಕಾದ ಪುಸ್ತಕ ಅದರಲ್ಲಿ ಅವರು ಸ್ಟ್ಯಾಟಿಸ್ಟಿಕ್ಸೇ ಕೊಟ್ಬಿಟ್ಟಿದ್ದಾರೆ ಅವ್ರ ಕಾಲದಲ್ಲಿ ಅವರು ಆಲ್ಮೋಸ್ಟ್ ಎಂಡ್ ಆಫ್ 19th-20th century ಹಾಗಾಗಿದ್ದವರು ಅವರು ಸುಮಾರು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದಾರೆ ಯಾವ್ಯಾವ ಕಾಲದಲ್ಲಿ ಏನೇನಿತ್ತು ಹೇಗೆಗಿತ್ತು ಅಂತ ಈಗ ಎಲ್ಲಿ ಹೋಯಿತು ಅಂತ ಪ್ರಶ್ನೆ ಅಲ್ವಾ ಸೊ ಇದಕ್ಕೊಂದು ಸಣ್ಣ ಕತೆ ಹೇಳ್ತೀನಿ ಹಿಂದೆ ಸುಮಾರು ಸಲ ಹೇಳಿದ್ದೀನಿ ನಮ್ಮ ಚಮು ಶಾಸ್ತ್ರಿಯವರು ಹೇಳಿರೋ ಕತೆ ಇತಿಹಾಸದಲ್ಲಿ ಘಟಿಸಿದ ಒಂದು ಸಣ್ಣ ಘಟನೆ ಬಟ್ ಇಟ್ ಮೀನ್ಸ್ ಅ ಲಾಟ್ ಮೆಕಾಲೆ ಒಂದು ಸಲ ತನ್ನ ಟೆರೇಸ್ ಮೇಲೆ ಓಡಾಡುವಾಗ ಅವನು ನೋಡ್ತಾನೆ ಭಾರತದ ಯುವಕ ಒಬ್ಬ ತನ್ನ ತಂದೆ ತಾಯಿ ಅಜ್ಜಿ ತಾತಗೆ ಜೊತೆಗೆ ಒಬ್ಬ ತನ್ನ ಅಡುಗೆ ಭಟ್ಟನಿಗೂ ನಮಸ್ಕಾರ ಮಾಡ್ತಾನೆ ಅವ್ನಿಗೆ ಯಾಕೆ ಮಾಡಿದೆ ನೀನು ಅವನು ಕೆಲಸದವನಲ್ಲ ಏ ಇಲ್ಲ ಇಲ್ಲ ಅವನು ಸಂಸ್ಕೃತ ಪಂಡಿತ ವೇದ ಪಂಡಿತ ಏನಂಥದ್ದೇನು ವಿಶೇಷ ಏ ಅವ್ನು ನಮ್ಗೆ ಜ್ಞಾನ ಪರಂಪರೆ ಉಳಿಸೋರು ಅವ್ನು ಬಡವ ಇರ್ಬೋದು ಆದರೆ ಮಹಾರಾಜನು ಅವ್ನು ನಮಸ್ಕಾರ ಮಾಡ್ತಾನೆ ಇದು ಅವನಿಗೆ ದೊಡ್ಡ ಇದನ್ನು ಕೊಡ್ತು ಈ ದೇಶದ ಮೂಲ ಎಲ್ಲಿದೆ ಅನ್ನೋದನ್ನು ಅರ್ಥಪಡಿಸ್ತು ನಮಗೆ ಅರ್ಥವಾಗಿದೆಯೋ ಇಲ್ವೋ ಅವನಿಗೆ ಅರ್ಥವಾಯಿತು ಮೆಕಾಲೆಗೆ ಅಂದರೆ ಈ ಸಂಸ್ಕೃತದಲ್ಲಿ ವೇದದಲ್ಲಿ ದೊಡ್ಡ ಒಂದು ಎಲ್ಲರನ್ನ ಸೆರೆ ಹಿಡಿಯುವ ಒಟ್ಟಿಗೆ ಹಿಡಿಯುವಂಥ ಶಕ್ತಿ ಇದೆ ಸಂಸ್ಕೃತ ಸೂತ್ರ ಇದ್ದ ಹಾಗೆ ವೇದ ವಿದ್ಯೆ ಸಂಸ್ಕೃತ ಇದು ಸೂತ್ರ ಇದ್ದಂಗೆ ನಮ್ಮ ಎಲ್ಲ ಕುಲಗಳನ್ನು ಜಾತಿಗಳನ್ನು ಎಲ್ಲ ಮತ ಪಂಥಗಳನ್ನು ಒಟ್ಟಿಗೆ ಸೇರಿಸುವ ದಾರ ಇದ್ದಂಗೆ ನಾವೆಲ್ಲ ಮಣಿಗಳಿದ್ದ ಹಾಗೆ ಎಲ್ಲರನ್ನ ಒಗ್ಗೂಡಿಸುವ ಶಕ್ತಿ ಸಂಸ್ಕೃತಕ್ಕಿದೆ ಹಾಗಾಗಿ ಒಬ್ಬ ಕೇರಳದ ಪಂಡಿತ ಕಾಶ್ಮೀರಕ್ಕೆ ಹೋಗಿ ಆರಾಮಾಗಿ ಮಾತಾಡ್ತಾನೆ ಕಾಶ್ಮೀರದವನು ಬಂಗಾಳಕ್ಕೆ ಹೋಗಿ ಮಾತಾಡ್ತಾನೆ ಹೇಗೆ ಈ ಎಕ್ಸ್ಚೇಂಜ್ ಆಫ್ ನಾಲೆಡ್ಜ್ ಆಗುತ್ತೆ ಆರ್ಯಭಟ್ಟಿಯಂ ಗ್ರಂಥ ತಿರುವೇಂದ್ರಮಲ್ಲಿರುವಂಥ ತಿರುವನಂತಪುರದಲ್ಲಿರುವಂಥ ಓರಿಯೆಂಟಲ್ ರಿಸರ್ಚ್ ಲೈಬ್ರರಿಯಲ್ಲಿ ಸಿಕ್ತು ಆರ್ಯಭಟ್ಟಿಯ ಆರ್ಯಭಟ ಇದ್ದದ್ದು ಜೈನಿಯಲ್ಲಿ ಅಲ್ಲಿ ವೈಸ್ ಚಾನ್ಸ್ಲರು ಅಲ್ಲಿನ ಯೂನಿವರ್ಸಿಟಿಗೆ ಆತ ಹುಟ್ಟಿ ಬೆಳೆದಿದ್ದೆಲ್ಲೋ ಬಿಹಾರೋ ಉತ್ತರ ಪ್ರದೇಶ ಆ ಕಡೆ ಸಿಕ್ಕಿದ್ದು ಇಲ್ಲಿ ಚಾಣಕ್ಯನ ಅರ್ಥಶಾಸ್ತ್ರ ಸಿಕ್ಕಿದ್ದು ಕೇರಳದಲ್ಲಿ ಅದು ಅವನು ಬರೆದಿದ್ದು ತಕ್ಷಶಿಲೆ ಪಾಕಿಸ್ತಾನಲ್ಲಿ ಎಲ್ಲಿಂದ ಎಲ್ಲಿಗೆ ಈ ಹರಡುತ್ತೆ ವಿದ್ಯೆ ಇದಕ್ಕೆಲ್ಲ ಕಾರಣ ಸಂಸ್ಕೃತ ಸೊ ಅವನ ಅರ್ಥ ಮಾಡ್ಕೊಂಡಿದ್ದೇನೆಂದ್ರೆ ಇಡೀ ದೇಶವನ್ನು ಒಗ್ಗೂಡಿಸುವ ಸೂತ್ರ ಸಂಸ್ಕೃತ ಈ ಭಾಷೆನ ಕತ್ತರಿಸ್ಬೇಕು ಅಲ್ಲಿ ಇಂಗ್ಲೀಷ್ನ ಹಾಕ್ಬಿಡ್ಬೇಕು ಸೊ ನಾವು ಯೂನಿಫೈಯಿಂಗ್ ಫ್ಯಾಕ್ಟರ್ ಆಗಬೇಕು ಈಗ ನನ್ನ ಮಾತಲ್ಲೇ ಎಷ್ಟೊಂದು ಇಂಗ್ಲೀಷ್ ಬರ್ತಿರುತ್ತೆ ಕಷ್ಟಪಡ್ತಾ ಇದ್ದೀನಿ ಅದನ್ನು ಗೆಲ್ಲೋದಕ್ಕೆ ಅಂದರೆ ಅದನ್ನು ಅವನು ಒಂಥರ ತುಂಬ ಬುದ್ಧಿವಂತ ಮಾತ್ರ ಕೆಟ್ಟದಕ್ಕೆ ಬಳಸ್ತಾ ಅದೇ ಬುದ್ಧಿವಂತಿಕೆಯನ್ನು ಗಮನಿಸ್ಬೇಕು ನಾವು
ಸೊ ಅವನೇನು ಮಾಡ್ದೆ ಅಂದರೆ ಇಂಗ್ಲೀಷ್ ಎಜುಕೇಷನ್ ಆ್ಯಕ್ಟ್ ಅನ್ನ ತಂದ. ಅದು ಮಾಡೋ ಮುಂಚೆ ಅವನು ತುಂಬ ಹೋಮ್ವರ್ಕ್ ಮಾಡ್ದೆ. ಇಡೀ ಭಾರತಾದ್ಯಂತ ಎಲ್ಲ ಕಡೆ ಪಾಠಶಾಲೆಗಳಲ್ಲಿ ದೇಶ ಭಾಷೆಗಳನ್ನು ಸಂಸ್ಕೃತವನ್ನು ಕಲಿಸ್ತಾ ಇದ್ರು ಮತ್ತು ಸರಳ ಸಂಸ್ಕೃತ ಎಲ್ರಿಗೂ ಬರ್ತಾ ಇತ್ತು. ಜೊತೆಗೆ ನಮ್ಮ ಹೆಸರುಗಳಲ್ಲಿ, ನಮ್ಮ ವಿವಾಹಾದಿ ಶುಭ ಕರ್ಮಗಳ ಮಂತ್ರಗಳಲ್ಲಿ, ಶ್ಲೋಕಗಳಲ್ಲಿ, ನಮ್ಮ ಹಾಡುಗಳಲ್ಲಿ, ನಮ್ಮ ನೃತ್ಯಗಳಲ್ಲಿ, ನಮ್ಮ ಎಲ್ಲ ಕಡೆ ಕೂಡ ಸಂಸ್ಕೃತ ತುಂಬಿ ಹೋಗಿದೆ. ಸೊ ಅದಕ್ಕೆ ಜನರಿಗೆ ಅದು ಪರಿಚಯ, ಅಟ್ಲೀಸ್ಟ್ ಪರಿಭಾಷೆಯ ಪರಿಚಯ, ಮೂಲ ಪದಗಳ ಪರಿಚಯ ಚೆನ್ನಾಗಿದೆ. ಹೀಗೆ ಸಂಸ್ಕೃತದ ಜಾಗದಲ್ಲಿ ಇಂಗ್ಲೀಷ್ನ ತರಬೇಕು. ಇಂಗ್ಲೀಷೇ ಇಡೀ ಭಾರತಕ್ಕೆ ಒಂದು ಫಂಕ್ಷನಲ್ ಲ್ಯಾಂಗ್ವೇಜ್ ಆಗಬೇಕು, ಆಡು ಭಾಷೆ ಆಗಬೇಕು, ಮತ್ತು ರಾಜಭಾಷೆ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಬೇಕು ಅನ್ನೋದು ಅವನ ಡ್ರೀಮ್, ಅವನ ವಿಷನ್. ಸುಮಾರು ಕಷ್ಟಪಟ್ಟಿದ್ದಾನೆ ಈ ದುಷ್ಟರು ಕೂಡ. ಹಿರಣ್ಯಕಶಿಪುನು ಕಷ್ಟಪಟ್ಟು ತಪಸ್ಸು ಮಾಡಿದಂತಲ್ಲ, ಹಾಗೆ ದುಷ್ಟರಾದರೂ ತುಂಬ ವ್ಯವಸ್ಥಿತವಾಗಿ ಪ್ರಯತ್ನ ಮಾಡಿದ್ದಾರೆ ಅವರು. ಯಾವತ್ತೂ ತಪಸ್ಸಿಗೆ ಫಲ ಕೊಡಲೇಬೇಕು. ಅವನು ರಾಕ್ಷಸ ಆಗಲಿ ದೇವತೆ ಆಗಲಿ ತಪಸ್ಸು ಮಾಡಿದ್ರೆ ಭಗವಂತ ವರ ಕೊಡ್ತಾನೆ. ಹಾಗೆ ಇವರು ತುಂಬ ವ್ಯವಸ್ಥಿತವಾಗಿ ಇದನ್ನು ಮಾಡಿದ್ದಾರೆ. ಆವಾಗ ಅವ್ರು ಮಾಡಿದ್ದು ಇಂಗ್ಲೀಷ್ ಎಜುಕೇಷನ್ ಆ್ಯಕ್ಟ್. ತತ್ಪೂರ್ವದಲ್ಲಿ ಅವ್ರಿಗೆ ಏನು ಬೇಕಾಗಿತ್ತು, ತುಂಬ ಭೂಮಿ ಬೇಕಿತ್ತು, ತುಂಬ ಹಣ ಬೇಕಿತ್ತು, ಅದೆಲ್ಲ ರೆಡಿಮೇಡ್ ಇತ್ತಲ್ಲ ಸಂಸ್ಕೃತ ಗುರುಕುಲಗಳಲ್ಲಿ. ನಮ್ಮಲ್ಲಿ ಹೇಗೆ ಅಂದರೆ ಮಠಕ್ಕೆ ದೇವಸ್ಥಾನಕ್ಕೆ ಯಾರೂ ಬರಿಗೈಲಿ ಹೋಗೋದಿಲ್ಲ. ಮಠ ಅಂದರೆ ಹೈಸ್ಕೂಲ್ಸು, ಮಠ ಅಂದರೆ ಮಠ ಗುರುಕುಲಗಳು ಎಲ್ಲ ಒಂದೇ. ತಪೋವನಗಳು, ಮಠಗಳು, ಗುರುಕುಲ, ಅಲ್ಲಿ ಸನ್ಯಾಸಿಗಳು ಇರ್ತಿದ್ರು. ಆಮೇಲೆ ಇವರು ವಾನಪ್ರಸ್ಥಾಶ್ರಮಿಗಳು, ರಿಟೈರ್ಡ್ ಲೈಫ್ ಅಲ್ಲಿ ತಪಸ್ಸಿಗೆ ತಪಸ್ ಮಾಡ್ಕೊಂಡಿರೋರು, ಹಾಗೆ ಬ್ರಹ್ಮಚಾರಿಗಳು, ನೈಷ್ಠಿಕ ಬ್ರಹ್ಮಚಾರಿಗಳು, ವೇದಾಧ್ಯಯನ ಮಾಡೋರು, ಸಾಧು ಎಲ್ಲರಿಗೂ, ಸರ್ವಜನ ಸಾಧಾರಣ ಆಶ್ರಮ ಪದಂ ಇದಂ ಅಂತ ಭಾಸ ಹೇಳ್ತಾರೆ, ಎಲ್ಲರಿಗೂ ಒಂದು ನೆಲೆ. ಹಾಗಾಗಿ ಅಲ್ಲಿ ನಿರಂತರವಾಗಿ ಮಹಾರಾಜಂದರು, ಲೋಕಲ್ ಪೀಪಲ್ಲು, ಜಮೀನ್ದಾರರು, ಅಲ್ಲಿ ಓದಿ ಬೆಳೆದಂಥ ಶಿಷ್ಯರು, ಒಂದು ತೈತ್ರಿಯದಲ್ಲಿ ಒಂದು ಮಾತು ಬರುತ್ತೆ, ಆಚಾರ್ಯಾಯ ಪ್ರಿಯಂ ಧನಮಾರತ್ಯ. ಸೊ ನೀನು ಆಚಾರ್ಯನಿಗಾಗಿ ಅಂದರೆ ನಿನ್ನ ಓದಿದ ಗುರುಕುಲಗಾಗಿ ನೀನು ಹಣವನ್ನು ಸಂಗ್ರಹಿಸಿಕೊಡು ಅಂತ. ಫ್ರೀಯಾಗಿ ಅವ್ರು ಕೊಡ್ತಾರೆ, ನಾವು ಫ್ರೀಯಾಗಿ ತೊಗೋಬಾರ್ದು, ಏನೇನೋ ಸಲ್ಲಿಸ್ಬೇಕು ಅಂತ. ಹೀಗೆ ತುಂಬ ಹಣ ಸೇರ್ತಾ ಇತ್ತು ಅಲ್ಲಿ. ಮತ್ತು ಸರಳ ಜೀವನ ನಡೆಸೋರು, ಅದನ್ನು ಯಾರೂ ಐಷಾರಾಮಿ ಮಾಡ್ತಿರ್ಲಿಲ್ಲ. ಗುರುಕುಲ ಅಂತಂದರೆ ಸರಳ ಜೀವನ, ರಾಜನ ಮಗನಿಂದ ಹಿಡಿದು ಸಾಮಾನ್ಯ ಮಗನವರೆಗೂ ಸರಳ ಜೀವನ. ಕನ್ನಡಿ ನೋಡೋ ಆಗಿರಲಿಲ್ಲ, ಕನ್ನಡಿ ನೋಡೋಕ್ಕೊಂದು ಸಮಾವರ್ತನ ಅಂತ ಒಂದು ಹಬ್ಬ ಮಾಡೋರು. ಇವತ್ತು ಕನ್ನಡಿ ಮುಂದೆನೇ ಹೇಗೆ ಟೈಮ್ ವೇಸ್ಟ್ ಮಾಡ್ತಾರೆ ನಮ್ಮ ಮಕ್ಕಳು ನೋಡಿ, ಕನ್ನಡಿ ನೋಡೋದಿಲ್ಲ. ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್, ಸರಳ ಜೀವನ. ಅವ್ರ ಕೆಲಸ ಅವರೇ ಮಾಡಬೇಕು, ತಣ್ಣೀರು ಸ್ನಾನ ಮಾಡಬೇಕು, ತ್ರಿಕಾಲ ಸ್ನಾನ ಮಾಡಬೇಕು, ವೇದಾಧ್ಯಯನ ಮಾಡಬೇಕು, ಎಲ್ಲ ಕೈಂಕರ್ಯ, ಆಕಳ ಸೇವೆ, ಕಟ್ಟಿಗೆ ಹೊತ್ಕೊಂಬರೋದು, ಸಮಿತನ್ನ ಕಲೆಕ್ಟ್ ಮಾಡೋದು, ಎಲ್ಲರೂ ಎಲ್ಲನೂ ಮಾಡಬೇಕು, ಬಡಿಸೋದು, ಅಡುಗೆ ಮಾಡೋದು, ಎಲ್ಲರೂ ಎಲ್ಲ ಮಾಡಬೇಕು. ಹಾಗಾಗಿ ಸಿಂಪಲ್ ಲಿವಿಂಗ್ ಇದ್ದದ್ರಿಂದ ಅಷ್ಟು ಐಶ್ವರ್ಯ ಇದ್ರು ಕೂಡ ಅದನ್ನು ನೂರಾರು ಜನರಿಗೆ ಊಟ ಹಾಕಲಿಕ್ಕೆ, ಸೇವೆ ಮಾಡೋದಕ್ಕೆ ಬಳಸ್ತಾ ಇದ್ರೆ ಹೊರತು ಯಾರೊಬ್ಬರು ಐಷಾರಾಮಿ, ಗುರುಗಳು ಅಷ್ಟೇ ಸರಳ ಜೀವನ ನಡೆಸೋರು. ಸೊ ಆ ದುಡ್ಡಿದೆ ಅಂತ ಹೇಳಿಬಿಟ್ಟು ಮಾರ್ಬಲ್ಲು ಇರ್ಬಲ್ಲು, ಬರೀ ಇವತ್ತು ಬಿಲ್ಡಿಂಗ್ ತುಂಬ ಜೋರಾಗಿರುತ್ತೆ, ವಿದ್ಯೆ ಶಿಕ್ಷಕರ ಕ್ವಾಲಿಟಿ ಹೆಂಗೆ ಇರೋದಕ್ಕಿಂತ ಜನರಿಗೂ ಹಾಗೆ ಮೌಢ್ಯ, ಓ ಬಿಲ್ಡಿಂಗ್ ಜೋರಾಗಿದೆ, ಗ್ರಾನೈಟ್ ಇದೆ, ಮಾರ್ಬಲ್ ಇದೆ, ನಮ್ಮ ಮಕ್ಕಳಿಲ್ಲಿ ಓದಬೇಕು ಅಂತ. ಅಲ್ಲಿ ಏನು ಕಲಿತಾರೆ ಅಂತ ನೋಡೋಕ್ಕಿಂತ ಹಿಂದೆ ಅದಕ್ಕೆ ಲೀಸ್ಟ್ ಇಂಪಾರ್ಟೆನ್ಸ್ ಕೊಡೋರು. ವ್ಯವಸ್ಥೆ ಇರಬೇಕು, ದೊಡ್ಡ ದೊಡ್ಡ ಬಿಲ್ಡಿಂಗು ಅದೆಲ್ಲ ಇರಬೇಕು, ಹಾಲ್ ಇರಬೇಕು, ಆದರೆ ವೈಯಕ್ತಿಕ ಜೀವನ ಸರಳವಾಗಿರಬೇಕು. ಅಲ್ಲಿ ಗರುಡಸ್ಥಾನ ಅಂತ ಯಾವುದೋ ಒಂದು ಇಷ್ಟು ಜಟಕ ಗಾಡಿ, ಕುದುರೆ ಗಾಡಿ, ಕುದುರೆಗಳು ಅನ್ನೆಲ್ಲ ಇಟ್ಟಿರೋರು, ರಥಗಳನ್ನ ವಯಸ್ಸಾದವರು ಓಡಾಡೋಕ್ಕೆ. ಕೆಲವು ಒಂದೊಂದು ಗುರುಕುಲ ಅಂದರೆ 2-4 ಕಿಲೋಮೀಟರ್ ಸ್ಕ್ವೇರ್ ಕಿಲೋಮೀಟರ್ ದೊಡ್ಡ ದೊಡ್ಡದಾಗೆಲ್ಲ ಇರ್ತಾ ಇತ್ತು ಕೆಲವು ಕಡೆ. ಇನ್ನು ಆನಂದ ಎಲ್ಲ ಓದಿದ್ರೆ ಗೊತ್ತಾಗುತ್ತೆ. ಸೊ ಓಡಾಡೋಕ್ಕೆ ಇರ್ತಿತ್ತು, ಆದರೆ ಶಿಷ್ಯರಿಗಾಗಿ ಅಲ್ಲ. ಆದಷ್ಟು ನಡಿಬೇಕು. ಇವತ್ತು ಕೂಡ ಎಷ್ಟೋ ಕಡೆ ನಾನು ಹೇಳ್ತಿರ್ತೀನಿ, ಅದು ಕಾಲೇಜ್ಗಳಿಗೆ ಹೋದಾಗ ಲಿಫ್ಟ್ ಇರುತ್ತೆ, ಮಕ್ಕಳಿಗೆ ಲಿಫ್ಟ್ ಯೂಸ್ ಮಾಡೋಕ್ಕೆ ಬಿಡಬೇಡಿ ಅಂತ. ಹತ್ತಿಳಿಲಿ, ಮಸಲ್ಸ್ ಚೆನ್ನಾಗಾಗತ್ತೆ, ಅಭ್ಯಾಸ ಆಗುತ್ತೆ. ಲಿಫ್ಟ್ ಅಭ್ಯಾಸ ಆಗಿಬಿಟ್ರೆ ಆಮೇಲೆ ಹತ್ತಕ್ಕೆ ಇಷ್ಟ ಆಗಲ್ಲ. ಸೊ ಒಂದು ಸಲ ಭೋಗಕ್ಕೆ ಐಷಾರಾಮಿಗೆ ನಾವು ಒಗ್ಗಿಬಿಟ್ರೆ ಮತ್ತೆ ಸಿಂಪಲ್ ಆಗೋಕ್ಕಾಗಲ್ಲ. ಗುರುಕುಲಗಳಲ್ಲಿ ಎಲ್ಲರಿಗೂ ಆ ಸಿಂಪ್ಲಿಸಿಟಿ ಪಾಠ ಮಾಡ್ತಾ ಇದ್ರು. ಹಾಗಾಗಿ ಅಷ್ಟು ಐಶ್ವರ್ಯ ಕೂಡ ಇರ್ತಾ ಇತ್ತು. ಎಲ್ಲ ಕಾಲದಲ್ಲೂ ಅನ್ನ ಸಮೃದ್ಧಿ, ಧಾನ್ಯ ಸಮೃದ್ಧಿ, ವಿತ್ತ ಸಂಪತ್ತು, ಎಲ್ಲ ಅನುಕೂಲಗಳು ಇರ್ತಾ ಇತ್ತು. ಇದ್ರ ಮೇಲೆ ಕಣ್ಣು ಹಾಕಿದ್ರು ಬ್ರಿಟಿಷರ್ಸ್. ತುಂಬ ಕಥೆಗಳಿವೆ, ನನಗೆ ಎಲ್ಲ ಬಾಯಲಿಲ್ಲ. ಒಂದು ನಮ್ಮ ಇವರು ಸಂದೀಪ್ ಬಾಲಕೃಷ್ಣ ಅಂತ ಒಳ್ಳೆಯ ಚಿಂತಕರು, ಭಾಳ ಒಳ್ಳೆಯ ಚಿಂತಕರು, ತುಂಬ ರಿಸರ್ಚ್ ಮಾಡಿ ಬರೀತಾರೆ. ಅವರು ಅವರ ಧರ್ಮ ಡಿಸ್ಪ್ಯಾಚ್ ಅಂತ ಅವ್ರು ನಡೆಸ್ತಾರೆ, ಅದರಲ್ಲಿ ಒಂದು ಪೂರ್ಣವಾದ ಒಂದು ಕೇಸ್ ಸ್ಟಡಿನೇ ಮಾಡಿದ್ದಾರೆ, ಗೋಲಿಶ್ರೀ ಸಂಸ್ಕೃತ ಪಾಠಶಾಲಾ ಅಂತ. ಇದು ಕೋಲ್ಕತ್ತಾ ನಗರದ ಹೃದಯ ಭಾಗದಲ್ಲಿದ್ದಂಥ ಅತ್ಯಂತ ಸಮೃದ್ಧವಾದಂಥ ಒಂದು ಸಂಸ್ಕೃತ ಪಾಠಶಾಲೆ.
ಎಷ್ಟು ಐಶ್ವರ್ಯ ಇತ್ತು ಅವರಲ್ಲಿ, ಎಷ್ಟು ಗ್ರಂಥಾಲಯಗಳಿದ್ವು, ಎಷ್ಟು ಜನರು ನಿರಂತರವಾಗಿ ಅಲ್ಲಿ ಅಧ್ಯಯನ ಅಧ್ಯಾಪನ ಮಾಡ್ತಾಯಿದ್ರು, ಸಂಶೋಧನೆ ಮಾಡ್ತಿದ್ರು, ಎಷ್ಟು ಗ್ರಂಥಗಳು ಪ್ರಕಟವಾಗ್ತಾ ಇದ್ವು, ಚೆನ್ನಾಗಿ ಫಂಕ್ಷನಲ್ ಆಗಿ ನಡೀತಾ ಇದ್ದಂಥ ಅಂಥದ್ದನ್ನು ರಾತ್ರೋರಾತ್ರಿ ಅಮಾನ್ಯಗೊಳಿಸಿ ಅಷ್ಟು ಜನನ್ನ ಬೀದಿಗೆ ಹಾಕ್ಬಿಟ್ರು. ಎಷ್ಟು ಕ್ರೂರವಾಗಿ ನಡೆಸ್ಕೊಂಡಿದ್ದಾರೆ ಅಂತಂದರೆ, ಒಂದೊಂದೇ ಸಲಕ್ಕೆ ಗುರುಕುಲಗಳನ್ನು ಪಾಠಶಾಲೆಗಳನ್ನು ಮುಚ್ಚಾಕ್ಬಿಟ್ರು. ಜೊತೆಗೆ ಈ ಗುರುಕುಲ ಪಾಠಶಾಲೆಗಳಿಗೆ ಒಂದು ಆಶ್ರಯವಾಗಿದ್ದುದು ದೇವಸ್ಥಾನಗಳು. ಸೊ ಟೆಂಪಲ್ ಆ್ಯಕ್ಟ್ ತಂದುಬಿಟ್ಟು ಎಲ್ಲ ದೇವಸ್ಥಾನದ ಹಣವನ್ನು, ದೇವಸ್ಥಾನದ ಇನ್ಫ್ರಾಸ್ಟ್ರಕ್ಚರನ್ನು ಕಬಳಿಸ್ಬಿಟ್ರು. ಅವುಗಳಲ್ಲಿ ಅವರು ಮಿಷನರಿ ಶಾಲೆಗಳನ್ನು ಕಟ್ಟಿದ್ರು. ಅಲ್ಲಿ ಏನು ಮಾಡ್ತಾರೆ ಗೊತ್ತಿದೆ, ಸಂಸ್ಕೃತಕ್ಕೆ ಕೊಡಲಿ ಇಟ್ಟು ದೇಶ ಭಾಷೆ ಮೇಲೆ ಏನೋ ಕಲಿಸೋದು, ಇಂಗ್ಲೀಷ್ನ ಪ್ರಮುಖ ಮಾಡಿದ್ರು. ಮೊದಲು ಸ್ವಲ್ಪ ದೇಶ ವೇಷಭೂಷಗಳನ್ನ ಅಲೋ ಮಾಡ್ತಿದ್ರು. ಆಮೇಲೆ ಬಳೆ ನಾಟಲೋಡು, ಬಿಂದಿ ನಾಟಲೋಡು, ಶಿಕೆ ನಾಟಲೋಡು, ಪಂಚೆ ಸೀರೆ ನಾಟಲೋಡು ಎಲ್ಲ ಯುರೋಪಿಯನೈಸ್ ಮಾಡ್ತಾ ಬಂದರು. ಇಲ್ಲಿ ಅಲ್ಲಿ ಇಂಗ್ಲೆಂಡಲ್ಲಿ ನಾನೇ ಇದ್ದು ಬಂದಿದ್ದೀನಿ. ಅಲ್ಲಿ -2 -3 ಆ ಟೆಂಪ್ರೇಚರಲ್ಲಿ 3 ಸಾಕ್ಸ್ ಹಾಕ್ಕೊಂಡಿರ್ಬೇಕಾಗತ್ತೆ. ಆದರೆ ಇಲ್ಲಿ ಭಾರತದಲ್ಲಿ ಒಳ್ಳೆ ಬಿಸಿಲು ಕಾಲದಲ್ಲಿ ಟ್ರಾಪಿಕಲ್ ಕಂಟ್ರಿನಲ್ಲಿ ಮಧ್ಯಾಹ್ನದ ಹೊತ್ತು ಸಾಕ್ಸ್ ಹಾಕ್ಕೊಂಡು ಕೆಟ್ಟ ನಾತ ಬರುತ್ತೆ, ಇಟ್ಸ್ ಮೋಸ್ಟ್ ಅನ್ಹೈಜಿನಿಕ್. ಆದರೂ ಅದನ್ನು ನಮಗೆ ಒಂದು ಪದ್ಧತಿ ಮಾಡಿದ್ರು, ಫಾರ್ಮಲ್ಸ್ ಅಂತ ಕರೆದ್ರು ಅದನ್ನೆಲ್ಲ. ಹೀಗೆ ನಮ್ಮನ್ನು ಒಂಥರ ಕ್ರಮಾಗತವಾಗಿ ಒಂದೊಂದೇ ನಾಶ ಮಾಡ್ತಾ ಬಂದರು. ಇದಾದಮೇಲೂ ಒಂದಷ್ಟು ಗುರುಕುಲಗಳು ಹೆಂಗೋ ಉಳ್ಕೊಂಡು ಅವರು ಇವರು ಕೊಡೋರು. ಆದರೆ ಏನಂದರೆ ರಾಜಪೋಷಣೆ ತಪ್ಪಿ ಹೋಯಿತು, ಜಮೀನ್ದಾರಗಳು ಅವರು ಇವರು ಪೋಷಣೆ ಮಾಡೋದು ತಪ್ಪಿ ಹೋಯಿತು. ಏನೇ ಹಬ್ಬ ಹರಿದಿನ ಏನಾದರೂ ಕೂಡ ವಟುಗಳಿಗೆ ಇಷ್ಟು ದಾನ ಕೊಡೋದು ನೀವು ನೋಡಿಬಿಟ್ರೆ, ದಾನ ಶಾಸನಗಳು ನೋಡಿಬಿಟ್ರೆ, ಒಬ್ಬರು ಹೆಣ್ಮಗಳೊಬ್ಬರು ನಿಜವಾಗ್ಲೂ ಅವ್ರು ನೆನಪಿಸ್ಕೋಬೇಕು. ನಾನು ಹಾಗೆ ಯಾವುದೋ ಅಧ್ಯಯನ ಮಾಡುವಾಗ ಅಗ್ರಹಾರಸ್ ಆಫ್ ಕರ್ನಾಟಕ ಅಂತ, ಕರ್ನಾಟಕದ ಅಗ್ರಹಾರಗಳು ಅಂತ ಒಂದು PhD ಮಾಡಿದ್ದಾರೆ. 1917 ಮಾಡಿದ್ದಾರೆ. ಡಾಕ್ಟರ್ ಲೀಲಾ ಶಾಂತಕುಮಾರಿ ಅಂತ ಅವ್ರ ಹೆಸರು. ಅದ್ಭುತವಾದಂಥ ಅಧ್ಯಯನ ಮಾಡಿದ್ದಾರೆ, ಓದಲೇಬೇಕಾದದ್ದು. ಅದು ಪುಸ್ತಕವಾಗಿ ಬಂದು ಪ್ರತಿಯೊಂದು ಲೈಬ್ರರಿಯಲ್ಲಿ ಇರಬೇಕು. ಎಷ್ಟು ಗುರುಕುಲ ಶಾಸನ ಆಧಾರಿತವಾಗಿ ಎಷ್ಟು ಗುರುಕುಲಗಳು, ಮಂಡಲಗಳು, ಅಗ್ರಹಾರಗಳಿದ್ವು, ಅಲ್ಲಿ ಹೇಗೆ ಇನ್ಫ್ರಾಸ್ಟ್ರಕ್ಚರ್ ಇತ್ತು, ಅಲ್ಲಿ ಎಷ್ಟು ದಾನ ಕೊಡ್ತಿದ್ರು, ಮಕ್ಕಳಿಗೆ ತಲೆ ಸ್ನಾನ ಅಭ್ಯಂಗ ಮಾಡೋಕ್ಕೆ ಎಣ್ಣೆ ಕೊಡ್ತಾಯಿದ್ರು, ಸೀಗೆಕಾಯಿ ಕೊಡ್ತಿದ್ರು, ಧಾನ್ಯಗಳಿಗೆ ಯಾವ್ಯಾವುದಕ್ಕೆ ಎಲ್ಲ ಇದು, ಹೆಣ್ಮಕ್ಳಿಗಾದರೆ ಏನೇನು ಕೊಡ್ತಾಯಿದ್ರು, ಎಲ್ಲನೂ ಹೆಣ್ಮಕ್ಳಿಗೆ ಸೀರೆ ಅಲ್ಲೇ ಗೊತ್ತಾಗುತ್ತೆ ಹೆಣ್ಮಕ್ಳಿದ್ರು ಅಂತ ಗುರುಕುಲಗಳು. ಇದೆಲ್ಲ ಮೂಲಗಳನ್ನೆಲ್ಲ ಡಾಕ್ಯುಮೆಂಟ್ ಮಾಡಿದ್ದಾರೆ. ಸೊ ಹೀಗೆಲ್ಲ ವ್ಯವಸ್ಥಿತ ಇತ್ತಲ್ಲ, ಅದೆಲ್ಲ ಏನಾಯಿತು, ನಮ್ಮ ಹಿಂದೂ ರಾಜಂದರು ಹೊಟ್ಟೋದ್ರು, ಇವ್ರು ಕಬಳಿಸ್ಕೊಂಡ್ಬಿಟ್ರು. ಮೊದಲು ಆಕ್ರಮಣಕಾರರು ಬಂದರು, ಇಸ್ಲಾಮಿಕ್ ಆಕ್ರಮಣಕಾರರು ಬಂದರು, ಅವ್ರು ಬಂದಿದ್ದೇ ನಾಶಕಾಂಡ ಮಾಡಲಿಕ್ಕೆ, ನಾಶ ಮಾಡಿ 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 ಹೋದರು. ಹಾಗೂ ಅಳಿದುಳಿದು ಜನರ ಸಹಾಯದಿಂದ ಕುಂಟ್ಕೊಂಡು ಒಂದಷ್ಟು ಮುನ್ನಡೆದ್ವು. ನಿಸ್ವಾರ್ಥಿಗಳಿದ್ದರು. ನಾನು ಹಿಂದೆ ಹೇಳ್ದಂಗೆ ನಿಸ್ವಾರ್ಥ ಗುರು ಇದ್ದರೆ ಅವನು ಕಷ್ಟಪಟ್ಟಾದರೂ ಪ್ರಾಣ ಕೊಟ್ಟಾದರೂ ಮುಂದುವರಿಸ್ತಾನೆ. ಸೊ ನನಗೇನು ಅನುಕೂಲ ಇಲ್ಲ, ಪೋಷಣೆ ಇಲ್ಲ, ಪರವಾಗಿಲ್ಲ, ಆದರೂ ನಾನು ಈ ವಿದ್ಯೆಯನ್ನು ಮುಂದುವರಿಸ್ತೀನಿ ಅಂತ ಮುಂದುವರಿಸಿದ್ರು. ಹಾಗೆ ಸುಮಾರು ನಡೆದವು, ಬ್ರಿಟಿಷ್ ಕಾಲದಲ್ಲೂ ಒಂದಷ್ಟು ನಡೆದವು. ಅವರ ಒಂದು ಅವಗ್ರಹ ಇದ್ದರೂ ಕೂಡ, ಅವರ ಒಂದು ಇದು ಇದ್ದರೂ ಕೂಡ ನಮ್ಮದು ಹೆಂಗೋ ನಡ್ಕೊಂಡು ಹೋಯಿತು. ಬಟ್ ಎಷ್ಟು ಕಾಲ ಅಂತ ನಡೆಯುತ್ತೆ, ಒಂದು 2-3 ಜನರೇಷನು ಸಂಪೂರ್ಣ ಮೆಕಾಲೆ ಎಜುಕೇಟೆಡ್. ಈಗ ನಾವೆಲ್ಲರೂ ಮೆಕಾಲೆ ಎಜುಕೇಟೆಡೆ. ಸೊ ನಮ್ಗೆ ಯಾರಿಗೂ ಗುರುಕುಲ ನೆನಪೇ ಆಗಲ್ಲ. ನಮ್ಗೆ ದುಡ್ಡು ಕೊಟ್ಟು ಹಣ ಇದು ವಿದ್ಯೆ ಕೊಂಡ್ಕೊಳ್ಳೋ ಅಭ್ಯಾಸ ಬಂದುಬಿಟ್ಟಿದೆಯಲ್ಲ. ಸೊ ಗುರುಕುಲ ಅಂದರೆ ಅಲ್ಲೇನಿರುತ್ತೆ, ಎಲ್ಲ ಓಲ್ಡ್ ಫ್ಯಾಷನ್ಡು, ಎಲ್ಲ ಇದು ಯಾರಿಗೂ ಧೈರ್ಯ ಇಲ್ಲ ಈಗ ಗುರುಕುಲಗಳಿಗೆ ಮಕ್ಕಳನ್ನು ಹಾಕೋದಕ್ಕೆ. ತುಂಬ ಕಷ್ಟ ಇದೆ. ಈಗ ನನಗೆ ಅಪಾರವಾದ ಗೌರವ ಗುರುಕುಲ ಪದ್ಧತಿಯ ಬಗ್ಗೆ. ಆದರೆ ಧೈರ್ಯ ಬರಬೇಕಲ್ಲ ನಮ್ಮ ಮಕ್ಕಳನ್ನಲ್ಲಿ ಹಾಕೋದಕ್ಕೆ, ಏಕೆಂದರೆ ಅದನ್ನು ನಾಶ ಮಾಡಿಬಿಟ್ಟಿದ್ದಾರೆ. ಆ ಫ್ಲೋ ಏನಿದೆ ಅದು ಅಬ್ಸ್ಟ್ರಕ್ಟ್ ಆಗಿಬಿಟ್ಟಿದೆ. ಈಗ ತುಂಬ ಜನ ಅದನ್ನು ರಿವೈವ್ ಮಾಡ್ತಾ ಇದ್ದಾರೆ, ತುಂಬ ಕಡೆ ಒಳ್ಳೊಳ್ಳೆ ಕೆಲಸಗಳಾಗ್ತಾ ಇವೆ. ಆದರೂ ಆ ವಾಪಸ್ ಆ ಓಘದಲ್ಲಿ ಗಂಗಾಧಾರೆಯಂತೆ ಅದು ವಾಪಸ್ ಬರಬೇಕಾಗಿದೆ. ಈಗ ಇದು ಮೇನ್ ಸ್ಟ್ರೀಮ್ ಆಗೋಗಿದೆ. ಈಗ ಸ್ಕೂಲ್ ಅಂದರೆ ತಕ್ಷಣ ಮನಸ್ಸಿಗೆ ಬರೋದಿತ್ತು, ಅದು ಮೇನ್ ಸ್ಟ್ರೀಮ್ ಆಗಿತ್ತು, ಇದು ಮೇನ್ ಸ್ಟ್ರೀಮ್ ಆಗಿಬಿಟ್ಟಿದೆ. ಹಾಗಾಗಿ ಎಲ್ಲ ನಾಶವಾದವು. ಇವತ್ತು ಎಷ್ಟೋ ಸಂಸ್ಕೃತ ಪಾಠಶಾಲೆಗಳಿವೆ. ನೀವು ಪ್ರಾಚೀನ ಗುಡಿಗಳಿಗೆ ಹೋದರೆ ಎಷ್ಟೊಂದು ಪಡಸಾಲೆಗಳು, ಎಷ್ಟು ದೊಡ್ಡ ದೊಡ್ಡ ಆವರಣಗಳು, ಎಷ್ಟು ದೊಡ್ಡ ದೊಡ್ಡ ಆ ರೂಮ್ಸ್ ಎಲ್ಲ ಏನದು, ಅದೆಲ್ಲ ಗುರುಕುಲಗಳು, ಪಾಠಶಾಲೆಗಳು, ವೇದ ಪಾಠಶಾಲೆಗಳು, ಸಂಗೀತ ಪಾಠಶಾಲೆಗಳು, ಇದೆಲ್ಲ ನಡೀತಾ ಇದ್ದ ಜಾಗ. ಎಲ್ಲರಿಗೂ ಫ್ರೀ ಫುಡ್, ಎಲ್ಲರಿಗೂ ಊಟ, ಎಲ್ಲರಿಗೂ ವಸತಿ, ಎಲ್ಲರಿಗೂ ಅನುಕೂಲಗಳು. ಸಾರ್ವಜನಿಕರಿಗೆ ಏನು ಬೇಕೋ ಎಲ್ಲ ಹಣ, ಎಲ್ಲ ಭೂಮಿ ಇರ್ತಿತ್ತು. ಇವತ್ತು ಒಂದೊಂದು ದೇವಸ್ಥಾನದ ಲಕ್ಷಗಟ್ಟಲೆ ಎಕರೆ ದೇವಸ್ಥಾನಗಳ ಎಷ್ಟೋ ಸಾವಿರಾರು ಲಕ್ಷಗಟ್ಟಲೆ ಎಕರೆಗಳನ್ನು more than 92% ಆಫ್ ಟೆಂಪಲ್ ಲ್ಯಾಂಡ್ ಸರ್ಕಾರದ ವಶವಾಗಿದೆ. ಎಲ್ಲಿ ಹೋಗುತ್ತೆ ಏನಾಗುತ್ತೆ ಗೊತ್ತಿಲ್ಲ. ಎಲ್ಲ ರೆಂಟ್ ಕೊಟ್ಬಿಡ್ತಾರೆ, ಅದನ್ನು ಏನೇನಕ್ಕೆ ಬಳಸ್ತಾ ಇದ್ದಾರೆ, ಏನೇನು ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾರೆ, ಏನು ಯಾರ್ಯಾರು ರೆಂಟ್ ಕೊಡ್ತಾರೆ ಗೊತ್ತಿಲ್ಲ.
ಬೆಂಗಳೂರಿನ ಹಾರ್ಟ್ ಆಫ್ ಬೆಂಗಳೂರು, ದೊಡ್ಡ ದೊಡ್ಡ ಬಸವನಗುಡಿ ಥರ ದೇವಸ್ಥಾನಗಳೆಲ್ಲ ಇವೆ. ಕೆಂಪೇಗೌಡರ ಕಾಲದ್ದು ಎಲ್ಲ ಅಕ್ಕಪಕ್ಕದ ಎಷ್ಟೋ ಭೂಮಿ ದೇವಸ್ಥಾನಕ್ಕೆ ಸೇರಿದ್ದು. ಈಗ ಅದೆಲ್ಲ ಏನೇನೋ ಸಂಸ್ಥೆಗಳು ಕಾಲೇಜುಗಳು ಅದು ಇದು ಮನೆ ಮಟ್ಟ ಆಗಿಬಿಟ್ಟಿವೆ. ಯಾರು ಎಷ್ಟು ರೆಂಟ್ ಕೊಡ್ತಾರೆ? ಓ, 100 ವರ್ಷದಿಂದ 1,000 ರೂಪಾಯಿ ಇರುತ್ತೆ ರೆಂಟ್. ಅವಾಗ ಆ ಬೆಲೆ ಇತ್ತದಕ್ಕೆ 1,000 ರೂಪಾಯಿಗೆ. ಇವತ್ತು 1,000 ರೂಪಾಯೇ ಕೊಡ್ತಿರೋರಿದ್ದಾರೆ, ಅದೂ ಕೊಡ್ದಿರೋರು ಇದ್ದಾರೆ. ಅಲ್ಲಿ ಕೊಡೋ ಬದಲು ಅಲ್ಲಿ ಗೌರ್ಮೆಂಟ್ ಅಫಿಷಿಯಲ್ಗೆ ಟೇಬಲ್ ಕೆಳಗಿಂದ ಕೊಟ್ಬಿಟ್ರೆ ಆಗೋಯ್ತು ಈ ಥರ. ಸೊ ನಮ್ಮ ಬೆಂಗಳೂರಿನ ಮಧ್ಯದಲ್ಲೇ ಇರುವ ಎಷ್ಟೋ ಅದ್ಭುತ ಗುಡಿಗಳ ಪಾಠಶಾಲೆಗಳಲ್ಲಿ ಆ ಗುಡಿಗಳು ಅನಾಥವಾಗಿವೆ. ಭಕ್ತರು ಕೊಟ್ಟರೆ ದುಡ್ಡು ಉಂಟು, ಇದಲ್ಲದೆ ಆಡ್ಕೊಳ್ಳೋದು ಬೇರೆ. ಏನೋ ಆ ದೇವಸ್ಥಾನವನ್ನು ಉಳಿಸಿ ಬೆಳೆಸೋ ಪುರೋಹಿತರು ಅಥವಾ ಧರ್ಮದರ್ಶಿಗಳು ಅಥವಾ ಪಾಠಶಾಲೆ ಆಡ್ಕೊಳ್ಳೋದು ಬೇರೆ. ಇವರೆಲ್ಲ ತುಂಬ ಏನು ದಕ್ಷಿಣೆ ಮೇಲೆ ಕಣ್ಣಿರುತ್ತೆ, ಅವ್ರ ಹೊಟ್ಟೆಗೆ ಇಲ್ಲ ಪಾಪ. ಸೊ ಅವರು ಏನು ಮಾಡ್ತಾರೆ, ತಮ್ಮ ಮಕ್ಕಳನ್ನ ಸ್ಕೂಲ್ ಕಾಲೇಜ್ ಶಾಲೆಗೆ ಸೇರಿಸ್ತಾರೆ. ಹೀಗೆ ಜನ್ರೇಷನ್ ಆಫ್ಟರ್ ಜನ್ರೇಷನು ನಾವು ಯಾರು ಮಕ್ಕಳನ್ನೇ ಕಳಿಸ್ತಿದ್ರೆ ಪಾಠಶಾಲೆಗೆ ಅದು ಹೆಂಗೆ ನಡೆಯುತ್ತೆ? ಇರೋ ಹಣವನ್ನು ಕಬಳಿಸಿ ಆಯಿತು, ಇರೋ ಭೂಮಿಯನ್ನು ಕಬಳಿಸಿ ಆಯಿತು, ರೆಂಟೂ ಕೊಡೋದಿಲ್ಲ. ಎಲ್ಲ ಒಂದು ದೊಡ್ಡ ಸ್ಕ್ಯಾಮ್ ಥರ ಆಗೋಗಿದೆ. ಒಂದು 100 ವರ್ಷಗಳಲ್ಲಿ ನಮ್ಮ ಹಿಂದೂ ದೇವಸ್ಥಾನಗಳಿಗೆ, ನಮ್ಮ ಮಠಗಳಿಗೆ, ನಮ್ಮ ಪಾಠಶಾಲೆಗಳಿಗೆ, ಗುರುಕುಲಗಳಿಗೆ ಆಗಿರುವ ಅನ್ಯಾಯ ಕ್ರೌರ್ಯ ಅಕ್ಷಮ್ಯವಾದದ್ದು. ನೋಡಿಕೊಂಡು ನಾವು ಸುಮ್ಮನೆ ಇದ್ದೀವಿ, ಯಾರಿಗೂ ಏನು ಅನ್ನಿಸ್ತಾನೆ ಇಲ್ಲ. ಕರೆಕ್ಟ್. ಈಗ ಮತ್ತೆ ಹೊಸ ಹೊಸ ಗುರುಕುಲಗಳು ಅಲ್ಲಲ್ಲಿ ಅಲ್ಲಲ್ಲಿ ಶುರುವಾಗಿವೆ, ಅದು ರಾಜಪೋಷಣೆ ಇಲ್ಲ. ಸರ್ಕಾರ ಯಾರನ್ನೂ ಅಪೀಸ್ ಮಾಡ್ತಾ ಇದೆ, ಸರ್ಕಾರ ಇದಕ್ಕೆಲ್ಲ ಏನೂ ಕೊಡೋದಿಲ್ಲ, ಇರೋದನ್ನೂ ಹಾಳು ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಏನೋ ಹೊಟ್ಟೆ ಕಿಚ್ಚು ಆಗ್ರಹ, ಭಾರತದ ರಿವೈವಲ್ ಆಗಬಾರ್ದು ಅಂತ. ನಮ್ಮ ನೋಡಿ, ಇವಾಗ ನಾನು ಏನು ಅಂತ ನಾನು ತಿಳ್ಕೊಳ್ಳೋಕ್ಕೆ ನಾವು ಒಂದು ಪಾಸ್ವರ್ಡ್ ಬೇಕು, ಅದು ನಮ್ಮ ಭಾಷೆ, ನನ್ನ ಸಂಸ್ಕೃತ, ನನ್ನ ದೇಶ ಭಾಷೆಗಳನ್ನು ನಾನು ತಿಳ್ಕೊಂಡಾಗ ನಾನು ಮೂಲದ ಸಾಹಿತ್ಯ ಓದ್ತೀನಿ. ಅಲ್ಲಿಂದ ಪರಂಪರೆಯ ದಾರಿ ನನ್ನವರೆಗೂ ಬರೋದಕ್ಕೆ ಈ ಭಾಷೆ ಅನ್ನೋದೊಂದು ವಾಹಕವಾಗಿದೆ. ಆ ಪಾಸ್ವರ್ಡೇ ಕಳೆದೋಗ್ಬಿಟ್ರೆ ಹಾಗೆ ನಾವು ನಮ್ಮ ಧನವನ್ನು ನಾವು ತಿಳ್ಕೊಳ್ಬಾರ್ದು. ಈಗ ಸಂಸ್ಕೃತಕ್ಕೆ ಯಾವ ಸ್ಥಿತಿ ತಂದರೂ ಕನ್ನಡಕ್ಕೆ ಅದೇ ಸ್ಥಿತಿ ಬರ್ತಿದೆ. ಕನ್ನಡ ಶಾಲೆಗಳು ಮುಚ್ಚಿ ಮುಚ್ಚಿ ಹೋಗ್ತಾ ಇವೆ. ಹೌದು, ಇದೆಲ್ಲ ವ್ಯವಸ್ಥಿತವಾಗಿ ನಡೀತಿರೋ ಪ್ರಯತ್ನ. ಆವತ್ತು ಬ್ರಿಟಿಷರ್ಸ್ ಬಂದರು ಅವ್ನು ಒದ್ದೋಡಿಸಿದ್ವಿ, ಆದರೆ ಅವ್ರು ಬಿಟ್ಟು ಹೋಗಿರೋ ಮೆಕಾಲೆ ಸಿಸ್ಟಮ್ ಹೋಗಿಲ್ಲ, ಅದನ್ನು ಹಾಗೇ ಉಳಿದು ನಮ್ಮನ್ನು ಹಾಳು ಮಾಡ್ತಾನೇ ಇರೋ ಹಾಗೆ ಮುಂದುವರಿಸಿದವರು ವಾಮಪಂಥೀಯರು. ಅಂಥ ವಾಮಪಂಥೀಯರ ಕೈಗೆ ಈ ಶಿಕ್ಷಣ ವ್ಯವಸ್ಥೆಯನ್ನು ಕೊಟ್ಟಂಥ ಮಹಾಪಾಪಿಗಳು ನಮ್ಮ ಹಿಂದಿನ ನಾಯಕರು. ಏನು ಮಾಡೋದು? ಹೀಗಾಗಿ ಏನಾಗಿದೆ, ಅಷ್ಟು ಪಾಠಶಾಲೆಗಳು ಇಲ್ಲವಾಗಿವೆ. ಇವತ್ತು ಅದೇ ಹಣವನ್ನು ಅದೇ ಜಾಗವನ್ನು ಲಪುಟಾಯಿಸಿ ಕಮರ್ಷಿಯಲೈಸ್ ಮಾಡಿಕೊಂಡು ಬಿಸ್ನೆಸ್ ಮಾಡ್ಕೊಳ್ತಾ ಇದ್ದಾರೆ ಜನ, ಎಲ್ಲ ವರ್ಗದವರು ಮಾಡ್ಕೊಳ್ತಾ ಇದ್ದಾರೆ. ಯಾರು ಹೇಳೋರು, ಯಾರು ಕೇಳೋರು? ದುಃಖ ಪಡೋದು ಬಿಟ್ಟರೆ ಇನ್ನೇನೂ ಇಲ್ಲ. ನಾವೇ ಎಷ್ಟೋ ಸಲ ಅಂತ ಪಾಠಶಾಲೆಗಳಿಗೆ ಹೋಗ್ತೀವಿ, ಅಯ್ಯೋ ಅನ್ಸುತ್ತೆ ತುಂಬ ಕಷ್ಟದಲ್ಲಿ ನಡೆಸ್ತಾರೆ. ಅಷ್ಟು ಕಷ್ಟದಲ್ಲಿ ಅವ್ರು ನಡೆಸ್ತಾರಲ್ಲ ಪಾಪ, ಅವ್ರಿಗೆ ಗ್ಲ್ಯಾಮರ್ ಇಲ್ಲ, ಅವ್ರಿಗೆ ಸರ್ಕಾರದ ಪೋಷಣೆ ಅಂತೂ ಇಲ್ಲವೇ ಇಲ್ಲ. ನಮ್ಮಂಥ ಸಾಮಾನ್ಯರು ಏನೋ ಯಾವಾಗಲೂ ಹೋಗೋ 500 ರೂಪಾಯಿ ಕೊಟ್ಟು ಬಂದರೆ ಹೆಚ್ಚು ಯಾರೂ ಕೊಡೋದಿಲ್ಲ. ದೇವಸ್ಥಾನಗಳಿಗಾದರೂ ಕೊಡ್ತಾರೆ ಜನ, ಏನೋ ಅಭಿಷೇಕಕ್ಕೆ, ವಜ್ರ ಕವಚಕ್ಕೆ, ಬೆಳ್ಳಿ ಕವಚಕ್ಕೆ ಏನು ಕೊಡ್ತಾರೆ. ಜನರಿಗೆ ಕಾಣಿಸ್ದೇ ಇರೋದು ಅಂದರೆ ನಮ್ಮ ಪಾಠಶಾಲೆಗಳು, ಗುರುಕುಲಗಳು. ಅಲ್ಲೇ ನಮ್ಮ ವಿದ್ಯೆ ಉಳಿಬೇಕಾದದ್ದು. ನೆಕ್ಸ್ಟ್ ಜನ್ರೇಷನ್ ಪುರೋಹಿತರು, ಆಗಮಿಕರು, ವೈದಿಕರು, ಜ್ಞಾನಿಗಳು, ಪಂಡಿತರು, ಕವಿಗಳು ಉದ್ಭವಿಸಬೇಕಾದ್ರೆ ಶಾಸ್ತ್ರಕಾರರು, ಸೂತ್ರಕಾರರು ಎಲ್ಲಿಂದ ಹುಟ್ಟಬೇಕು? ಪಾರಂಪರಿಕ ವಿದ್ಯೆ ಕಲಿತವ್ರ ಮೂಲಕನೇ ಹುಟ್ಟಬೇಕು. ಪಾರಂಪರಿಕ ವಿದ್ಯೆ ಕಲಿಸೋ ಅಂಥ ಪಾಠಶಾಲೆಗಳು ಏನಾಗಿವೆ? ಅನಾಥವಾಗಿವೆ. ಆದರೆ ಒಂದು ಇದ್ರ ಮಧ್ಯೆ ಒಂದು ಲೈಟ್ ಆಫ್ ಹೋಪ್ ಅಂತಂದರೆ ಒಂದು ಭರವಸೆಯ ಬೆಳಕು ಅಂದರೆ ಪ್ರತಿಷ್ಠಿತವಾದ ಮಠಗಳೆಲ್ಲ ನಡೆಸ್ತಾ ಇವೆ, ಎಲ್ಲ ವರ್ಗದ ಮಠಗಳು. ಈ ಕಮ್ಯುನಿಟಿ ಅಂತಲ್ಲ, ಎಲ್ಲ ಕಮ್ಯುನಿಟಿಯ ಪ್ರತಿಷ್ಠಿತವಾದ ಮಠಗಳು ಒಂದಿಷ್ಟು ಸಂಸ್ಕೃತ ಪಾಠಶಾಲೆಗಳನ್ನು, ವೇದ ಪಾಠಶಾಲೆಗಳನ್ನು, ಶಾಸ್ತ್ರ ಪಾಠಶಾಲೆಗಳನ್ನು, ಅವರವರ ಕುಲ, ಈಗ ಅದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಅಥವಾ ವೀರಶೈವ, ಇಂಥ ಅವರವ್ರದ್ದು ಏನೇನಿದೆ ಮುಖ್ಯವಾದನ್ನು ಕಲಿಸ್ತಾ ಇದ್ದಾರೆ, ದೇಶ ಭಾಷೆಗಳನ್ನ ಉಳಿಸ್ತಾ ಇದ್ದಾರೆ. ಅವರವರ ಶಾಲೆಗಳಲ್ಲಿ ಸ್ವಲ್ಪ ಪ್ರಾರ್ಥನೆ, ಪೂಜೆ, ಶ್ಲೋಕ, ಅದು ಇದು, ಮತ್ತೊಂದು ವಚನ, ಹರಿದಾಸ ಸಾಹಿತ್ಯ, ಶ್ಲೋಕಗಳು, ಮಂತ್ರಗಳು ಕಲಿಸ್ತಾ ಇದ್ದಾರೆ. ಕೆಲವರು ಹೈಬ್ರಿಡ್ ಮಾಡ್ತಾ ಇದ್ದಾರೆ, ಬೆಳಗ್ಗೆ 6 ರಿಂದ 9 ವೇದ ಶಾಲೆ ಥರ, 9 ರಿಂದ 4 ಗಂಟೆ ಮಾಮೂಲಿ ಶಾಲೆ ಥರ, ಆ ಥರನೂ ಇದೆ. ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಇವೆ. ಸೊ ಸಾರ್ವಜನಿಕರೇ, ಸರ್ಕಾರದ ಮೇಲೆ ಹೋಗ್ಬಿಟ್ಬಿಟ್ಟಿದ್ದೀವಿ ನಾವು. ಸೊ ಸಾರ್ವಜನಿಕರೇ ಸರಿ, ಅವರವರೇ ಪಾಪ ಇಷ್ಟಿಷ್ಟು ದುಡ್ಡು ಹಾಕ್ಕೊಂಡು ಪ್ರೈವೇಟಾಗಿ ಮಾಡ್ತಾ ಇದ್ದಾರೆ. ಅಲ್ಲೂ ತುಂಬ ಟ್ರಯಲ್ ಆ್ಯಂಡ್ ಎರರ್ ಇದೆ, ಕಷ್ಟಗಳಿವೆ, ಅನನುಕೂಲಗಳಿವೆ. ಮತ್ತೆ ಅದೇ ಓಘದಲ್ಲಿ ಅದು ಹರ್ಕೊಂಬರಬೇಕು, ಒಂಥರ ನದಿ ನಿಂತಂಗೆ ಮತ್ತೆ ಪುನರುಜ್ಜೀವನ ಆಗಬೇಕು, ಸರಸ್ವತಿ ನದಿಯ ಪುನರುಜ್ಜೀವನ ಆದಂಗೆ. ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯತ್ತೆ, ಬಟ್ ನಾವು ಯಾವತ್ತೂ ಜಾಗೃತವಾಗ್ತೀವೋ, ಕನಿಷ್ಠ ಮಕ್ಕಳಿಗೆ ಯಾವ ಶಾಲೆಗಾರು ಹಾಕಿ ಕನಿಷ್ಠ
ಏನಾದರೂ ಒಂದು ನಮ್ಮ ಭಾರತೀಯವಾದ ಒಂದು ವಿದ್ಯೆ ಏನಾದರೂ ಕಲಿಸಿ ಅಂತ ನಾನು ಕೈ ಮುಗಿದು ಬೇಡ್ಕೊಳ್ತೀನಿ. ಸಂಗೀತವಾಗಲಿ, ಸಂಸ್ಕೃತವಾಗಲಿ, ಕನ್ನಡವಾಗಲಿ, ಸಾಹಿತ್ಯವಾಗಲಿ, ನೃತ್ಯವಾಗಲಿ, ಎಷ್ಟು ಇವೆ ನಮ್ಮ ಎಷ್ಟು ದೇಶೀಯ ವಿದ್ಯೆಗಳಿವೆ. ನೇಯ್ಗೆ ಆಗ್ಬೋದು, ಕಸೂತಿ ಆಗ್ಬೋದು, ದೇಶಿ ಕ್ರೀಡೆಗಳಾಗ್ಬೋದು, ಕಬಡ್ಡಿ ಆಗ್ಬೋದು, ನಮ್ಮದೇ ಕ್ರೀಡೆಗಳಾಗ್ಬೋದು, ಅಥವಾ ಕೃಷಿ ಆಗ್ಬೋದು, ಗಾರ್ಡನಿಂಗು, ತೋಟಗಾರಿಕೆ, ಅಡುಗೆ, ಭಾರತೀಯ ಮೂಲದ ಯಾವುದಾದ್ರೂ ಒಂದು ವಿದ್ಯೆಯನ್ನಾದರೂ, ಭಾರತೀಯ ಮೂಲವಾದ ಒಂದು ಭಾಷೆಯನ್ನಾದರೂ ಕಂಪಲ್ಸರಿ ಮ್ಯಾಂಡೇಟ್ರಿ ಆಗಿ ತಪ್ಪದೇ ಮಕ್ಕಳಿಗೆ ಕಲಿಸ್ಬೇಕು. ನಾವು ಇಲ್ಲದೆ ಹೋದರೆ ಇಷ್ಟು ದೊಡ್ಡ ಪರಂಪರೆಯ ವಿದ್ಯಾ ಪರಂಪರೆಯ ದಾರಿನ ಕಳ್ಕೊಳ್ತೀವಿ. ಗುರುಕುಲಗಳು ನಾಶವಾದವು, ಆದರೆ ವಿದ್ಯೆ ಉಳ್ಕೊಂಡಿದೆ. ಸ್ಥಿತವಾದ ತುಂಬ ದೊಡ್ಡ ಪ್ರಮಾಣದಲ್ಲಿ ಪೋಷಣೆ ಇಲ್ಲದೆ ನೋಡಿ ಕೊನೆಗೆ ಹೊಟ್ಟೆ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಮಹಾಪಂಡಿತ ಕೂತಿರ್ತಾನೆ. ನಾನು ಸಂಸ್ಕೃತ ಶಿಕ್ಷಕಿ ವಿದ್ಯಾರ್ಥಿನಿ, ನಾನು ನನ್ನ ಕ್ಷೇತ್ರದಲ್ಲೇ ನೋಡ್ತೀನಿ ಎಷ್ಟು ವಿದ್ಯೆ ಇರುತ್ತೆ ಅವರಿಗೆ. 30-40 ವರ್ಷ ವ್ಯಾಕರಣ, ತರ್ಕ, ವೇದಾಂತ ಓದಿರ್ತಾರೆ, ತುಂಬ ಜ್ಞಾನ ಇರುತ್ತೆ. ಅವ್ರಿಗೆ ವೇದಿಕೆನೇ ಇಲ್ಲ. ಕೊನೆಗೊಂದು ಶಾಲೆಯಲ್ಲಿ, ಪ್ರೈಮರಿ ಸ್ಕೂಲಲ್ಲಿ ಮಕ್ಕಳಿಗೆ ಸುಮ್ಮನೆ ಪ್ರಾಥಮಿಕವಾದ ABCD ಸಂಸ್ಕೃತ ಕಲಿಸ್ತಾ ಇರ್ತಾರೆ. ಏಕೆಂದರೆ ಅದು ಅವ್ರಿಗೆ ಜೀವಿಕೆ. ಅಲ್ಲೂ ಪರ್ಮನೆಂಟ್ ಮಾಡಲ್ಲ. ಅಲ್ಲೂ ಮ್ಯಾಥ್ಸು ಸೈನ್ಸ್ಗೆ ಚೌಕಾಸಿ ಇಲ್ಲದೆ ಕೊಟ್ಬಿಡ್ತಾರೆ ಅವ್ರಿಗೆ ಸಂಬಳ. ಇವ್ರಿಗೆ ಪರ್ಮನೆಂಟೂ ಮಾಡಲ್ಲ, ಪಾರ್ಟ್ ಟೈಮು, ಜೊತೆಗೆ ಅಲ್ಲಿ ಚೌಕಾಸಿ ಮಾಡಿ ಮಾಡಿ 3-4 ಶಾಲೆಯಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡಿ ಜೀವಿಕೆ. ಅಷ್ಟು ವಿದ್ಯೆ ಬಳಕೆ ಮಾಡೋಕ್ಕೆ ವೇದಿಕೆ ಇಲ್ಲ. ಈ ಸ್ಥಿತಿಗೆ ಅವರನ್ನು ತಂದಿಳಿಸಿದ್ದೀವಿ. ನಾವು ಸುಮ್ಮನೆ ಇದ್ದೀವಿ. ಸರ್ಕಾರ ಯಾರನ್ನು ಅಪೀಸ್ ಮಾಡಬೇಕೋ ಮಾಡಿಕೊಂಡು ಇದನ್ನು ಬೇಕಂತ ಮಾಡ್ತಾ ಇದೆ. ನಾವು ಸಜ್ಜನರು ಅನ್ನೋರು ಏನು ಮಾಡ್ತಾ ಇದ್ದೀವಿ? ಎಲ್ಲ ಭಗವಂತ ನೋಡ್ತಾ ಇದ್ದಾನೆ. ಯಾವುದು ಸುಲಭವಾಗಿ ಸಿಕ್ಕಲ್ಲ. ನಾವು ವಿ ಶುಡ್ ವರ್ಕ್. ಸಮಾಜಕ್ಕಾಗಿ ಏನಾದ್ರು ಮಾಡಬೇಕು. ನಮ್ಮ ತನುಮನಧನದ ಒಂದು ಭಾಗವನ್ನಾದರೂ ನಾವು ನಮ್ಮ ಈ ಮೂಲ ಗುರುಕುಲಗಳ, ಸಂಸ್ಕೃತ ಪಾಠಶಾಲೆಗಳ, ದೇಶೀಯ ಭಾಷೆಗಳ, ಕನ್ನಡದ ಪುನರುತ್ಥಾನಕ್ಕಾಗಿ, ಸಂಸ್ಕೃತದ ಪುನರುತ್ಥಾನಕ್ಕಾಗಿ, ನಮ್ಮ ವೇದಶಾಸ್ತ್ರಗಳ ಪುನರುತ್ಥಾನಕ್ಕಾಗಿ, ದೇಶೀಯ ಕಲೆಗಳ ಪುನರುತ್ಥಾನಕ್ಕಾಗಿ ನಾವು ಒಂದು ಸ್ವಲ್ಪ ಆದರೂ ಕೊಡಬೇಕು. ಒಂದಿಷ್ಟು ಹಣ, ಒಂದಿಷ್ಟು ಭಾವನೆ, ಹೋಗಿ ಮಕ್ಕಳನ್ನ ಕರ್ಕೊಂಡು ಹೋಗಿ ಸೆಲೆಬ್ರೇಟ್ ಮಾಡಿ, ನೋಡಿ, ಗೌರವಿಸಿ, ಮೆಚ್ಚಿ, ಅಲ್ಲಿ ಅವ್ರಿಗೇನು ಕೊಡ್ಬೋದೋ ಕೊಡೋಣ. ಮಕ್ಕಳ ಹುಟ್ಟುಹಬ್ಬವನ್ನೆಲ್ಲ ಆಚರಿಸಿ, ಅಲ್ಲಿ ಹೋಗಿ ದೀಪ ಬೆಳಗ್ಗೆ ಅವ್ರ ಜೊತೆ ಶಾಸ್ತ್ರೀಯವಾದ ರೀತಿಯಲ್ಲಿ, ಪಾರಂಪರಿಕ ರೀತಿಯಲ್ಲಿ ಆಚರಿಸಿ. ಇದನ್ನೆಲ್ಲ ಮಾಡಿದ್ರೆ ಇರೋದನ್ನು ಆದರೂ ಸ್ವಲ್ಪ ಉಳಿಸ್ಕೊಳ್ತೀವಿ. ಇರೋದೇ ತುಂಬ ಸಣ್ಣದಾಗೋಗ್ಬಿಟ್ಟಿದೆ. ಎಲ್ಲೋ ನಡೀತಾ ಇದೆ ಪುನರುಜ್ಜೀವನದ ಕಾರ್ಯ. ತುಂಬ ದುಃಖ ಆಗುತ್ತೆ. ನಾವು ಇಷ್ಟು ಶತಮಾನಗಳ, ಸಹಸ್ರಮಾನಗಳ ವಿದ್ಯೆಯ ವೈಭವ ಏನಿದೆ ಅದು ನಮಗೊಂದು ವರ್ಚಸ್ ಕೊಟ್ಬಿಟ್ಟಿದೆ. ಈಗ ಜಗತ್ತಿನಾದ್ಯಂತ ಭಾರತ ಅಂತಂದರೆ ಅದೇನು ವಿದ್ಯೆಗಳು, ಏನು ಕಲೆಗಳು ಅಂತ ಮೆಚ್ತಾ ಇದ್ದಾರೆ. ಆದರೆ ನಾವಿದ್ದೀವಲ್ವಾ, ನಾವು ಅದನ್ನು ಎಷ್ಟು ಉಳಿಸ್ಕೊಳ್ತಾ ಇದ್ದೀವಿ ಅನ್ನೋ ದೊಡ್ಡ ಪ್ರಶ್ನೆ ಬರುತ್ತೆ. ನಮ್ಮ ಮನೆಯಲ್ಲಿ ಮಕ್ಕಳು ಎಷ್ಟರ ಮಟ್ಟಕ್ಕೆ ಕನ್ನಡ ಮಾತಾಡ್ತಾರೆ, ಎಷ್ಟರ ಮಟ್ಟಕ್ಕೆ ದೇಶ ವೇಷಭೂಷಗಳನ್ನು ಹಾಕ್ಕೊಳ್ತಾರೆ. ನನಗೆ ಕೆನಡ ಬರೋದಿಲ್ಲ ಅಂತ ಹೇಳ್ತಾ ಇದ್ರೆ ಅಪ್ಪ ಅಮ್ಮ ಎತ್ತು ಕಪಾಳ ಕೊಡಿಯಲ್ಲ, ಫುಲ್ ಖುಷಿ ಪಡ್ತಾರೆ. ನಮ್ಮ ಮಗನಿಗೆ ಬರೀ ಇಂಗ್ಲೀಷ್ ಲಿಟ್ರೇಚರ್ ಓದ್ತಾನೆ. ನಾನ್ ಸೆನ್ಸ್ ಅದು ನನ್ನ ಈ ದೇಶದಲ್ಲಿ ಹುಟ್ಟಿ ನನಗೆ ಕನ್ನಡ ಬರಲ್ಲ ಅಂದರೆ ಅವಮಾನದ ವಿಷಯ ಅದು. ಎಲ್ಲಿಗೆ ಇಳಿದಿದೆ ಅಂತ ನಮ್ಮ ಇದು. ಹಾಗಾಗಿ ಈ ಗುರುಕುಲಗಳ ನಾಶದ ಜೊತೆಗೆ ಪಾರಂಪರಿಕ ವಿದ್ಯೆಗೆ ದೊಡ್ಡ ಆಧಾರ ಆಶ್ರಯ ತಪ್ಪಿ ಹೋಗಿದೆ. ಆದರೂ ಜನರ ಒಂದು ಆಸಕ್ತಿ ಗೌರವದಿಂದ ವಿದ್ಯಾ ಪರಂಪರೆಗಳು ಅಲ್ಲಲ್ಲಿ ಈಗ ಸಂಗೀತ. ನನಗೆ ಸಂಗೀತ ಕಲಿಯಕ್ಕೆ ಹೋಗುವಾಗ ನನ್ನ ಗುರುಗಳು ಮನೆಗೆ ಹೋಗ್ತೀನಿ ಅಷ್ಟೆ. ಸರಳವಾಗಿ ಅಲ್ಲೇ ಚಾಪೆ ಮೇಲೆ ಕುತ್ಕೊಂಡು ಅವ್ರ ಹತ್ರ ಕಲಿಯೋದು. ಅವ್ರು ಏನೂ ಕೇಳಲ್ಲ, ನಾವೇನಾದ್ರು ಕೊಡಬೇಕಷ್ಟೆ. ದಯವಿಟ್ಟು ತಗೊಳ್ಳಿ ಅಂತ ಹೇಳಿ ಕೊಡಬೇಕು. ನಂಗೆ ಸಂಸ್ಕೃತ ಬೇಕಾ, ದೊಡ್ಡ ದೊಡ್ಡ ವಿದ್ವಾಂಸರು ಹೋಗ್ತೀವಿ. ಪಾಪ ನಾವು ಇಷ್ಟು ಕೇಳಿದ್ರೆ ಅಷ್ಟು ಹೇಳ್ತಾರೆ. ಏನು ಅವರೇ ನಮಗೆ ಕಾಫಿ ಕೊಟ್ಟು ಊಟ ಕಳಿಸ್ತಾರೆ. ಈ ಥರ ಕಲಿತಾ ಇದ್ದೀವಿ. ಈ ಥರ ವಿದ್ಯೆಗಳು ಉಳ್ಕೊಂಡಿವೆ. ನಂಗೆ ಕೃಷಿ ಕಲಿಬೇಕಾ, ಒಬ್ಬ ಕೃಷಿಕನ ಹತ್ರ ಹೋಗಿ ಕಲಿತೀನಿ. ಅಡುಗೆ ಕಲಿಬೇಕಾ, ಅಮ್ಮ ಅಜ್ಜಿ ಕಲಿಸ್ತಾರೆ. ಈ ಥರ ಜನರೇ ಸೇರಿಕೊಂಡು ಉಳಿಸ್ಕೊಂಡು ಬರ್ತಾ ಇದ್ದಾರೆ ಹೊರತು ಅದಕ್ಕೆ ವ್ಯವಸ್ಥಿತವಾದ ಆಶ್ರಯ ತಪ್ಪಿ ಹೋಗಿದೆ. ಏನು ಪ್ರಾರ್ಥನೆ ಮಾಡೋಣ, ಅಂಥ ಭವ್ಯವಾದ ವಿದ್ಯಾ ಪರಂಪರೆಗಳನ್ನು ಪೋಷಿಸುವ, ರಕ್ಷಿಸುವಂಥ ಸರ್ಕಾರ, ರಕ್ಷಿಸುವ ಹುಮ್ಮಸ್ಸು ಜನರಲ್ಲಿ ಬರಬೇಕು, ಉಳಿಬೇಕು. ಭಗವಂತನೇ ಮಾಡಬೇಕೆಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.